ಒಯವಗಿ ಸುತಾ ದತ ವಚಸ ಪರಿಚಿತ ಮನಸಾನು ಪೆಕ್ಕಿತ ದಿತ್ಯ ಸುಪ್ಪಟಿ ವಿದ್ದಾಗಿನ ಪಸಾಕಾರಿ ಧರ್ಮಿ ಇಗನಗತ್ತುಕಿನಾಟ ಅನುಸಸ್ ಪ್ರತಿಲಾಭ ಪ್ರಯೋಜನ ಹತರಕ್ ತೀನು ಕಿಯತ್ತಿಬೇದ ಹತರಕ್ ತಿಬೇ ಮೇಕ ವಿಸ್ತರ ಕರೆನು ಮಿಹಿಮೆ ಇದು ಭಿಕ್ಕವೇ ಭಿಕ್ಕು ಧಮ್ಮಂ ಪರ್ಯಾಪುಣಾತಿ ಮಹಾನಿನಿ ಮಹಿಳಾ ಭಿಕ್ಷುವ ಧರ್ಮೀಗಿನ ಗಣಿ ಒಳ್ಳೆ ಧರ್ಮ ವಿಸ್ತಾರ ಕರೆನ ಸುತ್ತಂ ದ ಮೇ ಸೂತ್ರ ಸುತ್ತಂ ಗೆಯ್ಯಂ ಗೆಯ್ಯಂ ಗಾಥಾ ಸಾಹಿತ್ಯ ಸೂತ್ರ ವೈಯಾಕರಣ ಗಾಥಾರಹಿತ ಸೂತ್ರ ಗಾಥ ಉದಾಹರಣ ಬುದುರಜಾನ ನಿವಾಸಿಗೆ ಪ್ರೀತಿ ವಾಕ್ಯ ಇತಿ ಉತ್ತಕಂ ಮೆಸೆ ಪವಸನ ಲದ್ದೇ ಕಿಯ ಬುದ್ಧ ಅದಾಲದೇ ಜಾತಕಂ ಜಾತಕ ಕಥಾ ಭಾಗಿತುನ್ವಹಂಸಿಗೆ ಪೇರ ಆತ್ಮಿ ವಿಸ್ತರ ಅದ್ಭುತ ಧಮ್ಮಂ ಬುದುರಜಾನನ್ ವಹಂಸೀಲಾಗಿ ಆಶ್ಚರ್ಯ ಅದ್ಭುತ ಧರ್ಮೇ ವೇದಲ್ಲಂ ರಾತನ್ ವಹಂಸೀಲಾಗಿ ಪ್ರಶ್ನೋತ್ತರ ಸಾಕಚ್ಚ ಮೇ ಸೂತ್ರವೆಲತೇನೇವ ಮೇ ದಂಕೀನ ರಹತುಂಗಿ ಇವ ನಿಮಿ ಮೇ ನವೇಟ ಕಿಯಾನಿ ನವಾಂಗ ಶಾಸ್ತ್ರ ಶಾಸನಿ ಏಕಿವಿ ಬುದ್ಧ ವಚನೇ ಅಂಗ ನಮೇಕಿ ಯುಕ್ತಾಯ್ ದಮ್ ಮೇ ಸೂತ್ರ ಅಪಿ ಇಗನ ಗಣಿದ್ದು ಮೇ ಅಂಗ ನಮೇಮ ಅಪಿಟ ಹೆದಾರೇನೋ ಯಾಮ್ ಕಿಸಿ ಭಿಕ್ಷುವಾಗ ಧರ್ಮೇ ಹೊಂದರ ಇಗನ ಗಾತ್ತೋತ್ ಏ ಧರ್ಮೇಯ ಸುತ ಸುತಾಗಿ ಹೊಂದಟ ಹಾಗಾನೋ ದನ್ ಕಾಳ ಯಹಿಲ್ ಅಡುನಿ ದನ್ ಧರ್ಮೇ ದನ್ ದಾಪಿ ಗಾತ್ತೋತ್ ಮೇ ಏಕೇಕ ಹಾಮುದುರು ಮೊನ ಮೊನವಾರಿ ಕಿಯಲ ಯೂಟ್ಯೂಬ್ ದಾನೋ ಅದರ ಮಿನಿಸ್ ಯೂಟ್ಯೂಬ್ ಬೇಕಿಂಬ ಮಿಯಾಗಿ ಬಣ ಹುದಾಯ್ ಮಿಯಾಗಿ ಬಣ ಹುದಾಯ್ ಕಿಲ ತೀರ್ಣೇ ಕರನ್ನಿ ತಮಂಗಿ ದೃಷ್ಟಿಯಟ ಗೆಲಪಿನ ನಿಸ ಬುದ್ಧವಚನೇಟ ನಿಮಿ ತಮಂಗಿ ದೃಷ್ಟಿಯಟ ಗೆಲಪುನ ತೋಣಿಕ ಕಾ ಮೇಕ ಹೊಂದಾಯಿ ಅಪಿ ಮಿಯಾಗಿನ್ನಲ ಬಣ ಕಿಯೋ ಕೇಲ ಏ ಜಾತಿ ಕಕ್ನಿ ದೆಂಗ್ಯನ್ನಿ ಎಹೆಮ ಕಿನೆಕುಟ ಮೇಕೆ ಕಿಸಿ ಪೇಟಕ್ನೆ ಒಣ್ಣ ಏ ಧರ್ಮೆ ಹೊಂದಟ ಅಹನೋ ದಮ್ ಮೇ ಕಾಲಿ ಅಹಂಡನೇ ನಿ ಕಿಯವನ್ನ ಮೇ ಕಿಯಾದಿನ ಪಿರಿಸಕ್ ಅಡು ನಿಸ ಅಡುಗಾಣಿ ಕೀವಂಡೋಣಿ ಈ ಧರ್ಮೇ ಕೀವೀಮ ಪಿನಿಸೆ ತಮೈ ಅಪಿ ತಿಪಿಟಿಕ ಪೊತ್ವಹಂಸೇಲ ತೇರಿನ ಭಾಷಾಟ ಪರಿವರ್ತನೆ ಕಲ್ಲತೀನವ ಧಮ್ಮ ಪದೇ ವಾಗ್ ವಿಷಿಹತ್ತರ ವಿಷಿಹಾಮಿ ಪರಿವರ್ತನೆ ಕಲ್ಲತೀನವ ಈಲಂಗಟ ಮಿಲಿಂದ ಪ್ರಶ್ನೆ ಪರಿವರ್ತನೆ ಕಲ್ಲತೀನವ ಈಲಂಗಟ ಮೇ ನೆತ್ತಿ ಪ್ರಕರಣ ಪರಿವರ್ತನೆ ಕಲ್ಲತೀನವ ಈಲಂಗಟ ಜಾತಕ ಕಥಾ ದನಟ ಹಾರಸಿಯ ದಹಯ ಪರಿವರ್ತನೆ ಕಲ್ಲತೀನವ ಮೇ ಒಕ್ಕೋಮ ಕಲ್ಲತೀನಿ ಅರ್ಥ ತೀರುಂಗ ಅರ್ಥ ಗಾಣ ಗಂಡ ಎದುಗೋಟ ಒಣ್ಣೆ ದೆಂಗ್ ಎಹುವ ಅಹಲ ದತ ಮತಗತ ಬಾಗಣ್ಣ ದತಾ ಕಿವಿ ದರಾ ಗಣ್ಣ ವಚಸ ಪರಿಚಿತ ಈ ಉಮನ ದೇವಲ್ ವಚನೆ ಮತ ಪುರುದು ಕರಗಣ್ಣ ಮನಸಾನು ಪೆಕ್ಕಿತ ನುವನಿ ಹಿತೆಂಗ್ ಈಗನ ಹಿತ ಯೋದಲ ವಿಮರ್ಶನ ದಿಟ್ಯ ಸುಪ್ಪಟಿ ವಿದ್ದ ಈಕೆ ಅರ್ಥ ತೀರುಂಗಣ್ಣ ದಂಗ್ ಇದಕ್ಕೆ ಮೇಕೆ ತಮಂಗಿ ಪ್ಯಾತಿಂಗ್ ಕೊಟ್ಟ ಸಾಕ್ ನೆದ್ದ ದ ಸುತಾಕಿಯನ್ನು ಒಣ್ಣೆ ಬಾಹಿರಿಂಗ್ ಆಯ್ನೋ ದತಾಕಿಯನಿಗೆ ತವಂಗ್ ಕಡಗಂಡು ಓಣಿ ಮತಕ ತಬಾಗನಿಲ್ಲ ವಚಸಾಪರಿಚಿತ ತಮಂಗ್ ಕಡಗಂಡು ಓಣಿ ಮನಸಾನುಪೇಕ್ಷಿತ ತಮಂಗ್ ಕಡಗಂಡು ಓಣಿ ದಿಟ್ಯ ಸುಪ್ಪಡಿ ವಿದ್ದ ತಮಂಗ್ ಕಡಗಂಡು ಓಣಿ ಮೇ ಕಾಲ ಮಿನಿಸುಂಟಿ ಮೇಕಡಗಂಡು ಬೆರಿದ ಈಗ ಅವಾಸನವನ್ನೇ ಇದೆ ಆಂಗ್ ಈ ಅವಾಸನಾವಟ ಅಪಿ ರುಕುಳ್ದೆನ್ನೋಣ್ಣೆ ಅಭಿ ಬಳನ್ನೋಣಿ ಪುಲುವಂತರಂಗಿ ವಾಸನಾವ ಉಪದ್ವಲದೆಂಡಾಯ್ ಎದುಗೊಟ್ಟೆ ಬುದುರಜಾನ್ವಾಸಿ ದೇಶನಾಕರಣ ಮೀ ಭಿಕ್ಷು ಅಗ್ಗೆನ ಮೀಕಿಯನ್ನೇ ಇದ ಬಿಕ್ಕವಿ ಭಿಕ್ಕು ಭಿಕ್ಷು ಅಗ್ಗೆನೆ ಮೀ ಬುದ್ಧಾಸನೆ ಸೇಲೂಮ ಭಿಕ್ಷುನ್ವಾಸಿಲ್ಲರ ಹತ್ತು ನೀನೆ ಸೀಲಿಮ ಭಿಕ್ಷುನ್ವಾಸಲ್ಲಿ ಏ ಆತ್ಮೀಯ ಮಗ ಫಲಭಿವಿನೇ ದಮ್ ಮೇ ಕಿಯನ್ನಿ ಏ ಆತ್ಮೀಯ ಮಗ ಮೇ ಬುದ್ಧ ಕಾಲ ವೆಚ್ಚ ಸಿದ್ಧಿ ಎದುಗೋಟೆ ಮೇ ವಿಧಿಯಟ ಮೇ ಪಸ್ಸಾಕಾರ ಧರ್ಮೇ ಪುರುದು ಕೊರಗಿನ ಯಾದ್ದಿ ದಮ್ ಮೇ ವಿಧಿಯಟ ಅರ್ಥ ತೇರು ನಂಗಿನ್ನು ನಮು ಸೋ ಮುಟ್ಟ ಸತಿ ಧರ್ಮೇ ಮನೆಯ ಕರಗಂಡು ಬೆರುವ ಇಂದೆ ಅವಸ್ಥಾವಕ ಮುಟ್ಟ ಸತಿ ಕಿವಿ ಸಿಹಿ ನೆತುವ ಸಿಹಿ ಮುಲಾವಿಚ್ಚ ಅವಸ್ಥಾವಕ ಕಾಲಂಕುರುಮಾನು ಆ ಭಾವ ಇಟ್ಟು ಅಪವತ್ತಿನೋ ಆರು ವಿಧಿಯರ್ ಧರ್ಮೀಯ ಪುರುದು ಕರಗರಿಟ ಭಿಕ್ಷುವ ಸಿಹಿ ಮುಲಾವಿಲ ಅಪವತ್ತಿನೋ ದಮ್ ಮೇ ಶಿವ ಮುಲಾವಿಲ ಅಪವತ್ತಿನ ಹಾಕಿಲ್ಲ ಕೌದು ಮೇ ವದಾರಿ ಬುದುರಜಾನನ್ವಾಸಿ ಮೇಕೆ ಇದು ಕೂಡ ಅಭಿನ ಮೇಕೆ ಪಸಂದಿ ಕಕ್ನೇ
ඒ කියන්නේ බුදුරජාන් වහන්සේ වදාලා සීමුලා වෙලා අපවත්ෙන්න පුළුවන් මෙහිම අයත්. සෝ මුට්ටස්සති කාලං කුරුමානෝ අඤ්ඤතරං දේවනිකායං උපපජ්ජති. එක්තරා දිව්‍ය දිවි ලෝකයක උපදී. ඔන්න දැන් සුගතිය උපදිනවා. දැන් මේ සුගතිය කියලා කිව්වේ මේ අන්‍යාගම් වල කතා කරන සුගතිය නෙමෙයි. මෙතන කිව්වේ බුදුරජාණන් වහන්සේ වදාලා චාතු මහරාජිකා තාවතින්ත යාමය තුසිතය නිමාන්දති පරමිත වස්වත්ති ආදී දිව්‍ය ලෝක. අපි කියමු ඔන්න තවතිසාවේ, එහෙම නැත්නම් තුසිත දිව්‍ය ලෝකේ උපන්නා. දැන් ඔන්න මේ භික්ෂුන් වහන්සේට සිහිනුවන හොඳට ප්‍රගුණ කරගෙන ගියනම් අවසාන අවස්ථාවේ මගපල ලැබනවා. හැබැයි මගපල ලැබුවේ නැහැ. මුට්ටස්සති සී මුලා වෙලා තමයි අපවත් උනේ. දැන් ඔන්න සී මුලා වෙලා අපවත් වුණාට මේක පදාරනවා භාග්‍යතුන් වහන්සේ තස්ස තත් කිව්වේ දිවි ලෝකෙදී. සුඛිනෝ ධම්මපදා පිළපන්ති, සපසේ ධර්මයේ වැටහෙන ස්වභාවය යුක්තයි. දැන් මෙහෙම පුරුදු කළා, දැන් එහි ඉපදුනා. දැන් ඉපදුනාට පස්සේ ඔල මොට්ටල නැහැ. සපසේ ධර්මයේ අවබෝධ වෙන ස්වභාවය යුක්තව ඉන්නවා. දන්දෝ සතුප්පාදෝ, දන්දෝ භික්ඛවේ සතු සිය තමන්ගේ සිය උපදවා ගැනීමේ ප්‍රමාද විතරයි. ධර්මයේ බුදුරජාණන් වහන්සේගේ මේකේ තියෙන මේ අටුවාවට මාදාල අර්ථය දාලා බුද්ධ වචනේ සිහි කිරීමේ ප්‍රමාදේ විතරයි කියනවා. දින්දින් දිවි ලෝකෙ ඉපදිලා පාඩම් කරපු බුද්ධ වචනේ හැමම මතක තිනවා දෙවියන් අතරේ උපන්නත්. ඔන්න බලන්න වෙනස. දෙවියන් අතරේ උපන්නත් ඉගෙනගත්තු ධර්මයේ හැමම මතක තිනවා. දන්දෝ භික්කවේ සතුප්පාදම. නමුත් මහණෙනි, මේ සිහිය උපදින්න ප්‍රමාදයි ටිකක්. හෙමින් සෝ සත්තු කිප්පං ඊව විශේෂ ගාමී යෝති. නමුත් සිහිය උපද්ද ගමන් ධර්මයේ වැටෙන්න ආප ගමන් ඇයි, මොකක්ද හේතුව මේකේ? මේකේ බුදුරජාන් වහන්සේ වදාළා සෝ තත්ත සුඛිනෝ ධම්මපදා පිළපන්ති. මේ ධර්ම ධම්පදයන් සුවසේ වැටහෙන ප්‍රඥාවෙන් යුක්තව ඉපදිලා තියෙන්නේ. අතසෝ සත්තෝ කිප්පයේ කිප්පංගේ විශේෂ කාමිත. සැනකින් ඒ දිවෙලක උපන්න දේවතාවා සැනකින් මාර්ගඵල අවබෝධ කරයි. ඔන්න මේ බුද්ධ වචනේ. ඊට පස්සේ බුදුරජාන් වහන්සේ වදාළා, මහණෙනි, මනාකොට ඇසු හොඳින් මතක තබාගත්තු වචනයෙන් පුරුදු කරපු මනසින් මෙහෙවපු කරුණු වටහාගත්තු දෘෂ්ටිය පැහැදිලි කරගත්තු තැනැත්තාගේ මේ පළමුවෙනි ආනිසංසයයි.